ಹಿಂಗೆ ಕೊಟ್ಬಿಡ್ತೀವಿರಪ್ಪ ಜ್ಞಾನ. ಮಾಧ್ಯಮದವ್ರಿಗೆಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ಇಲ್ಲಿ ನಮ್ಮ ನೆರೆದಿದ್ದಂಥ ನನ್ನ ಸಹಪಾಠಿಗಳಾದ ತಿಮ್ಮರಾಜವರು, ಚಿನ್ನಪ್ಪನವರು, ನಮ್ಮ ಅನಾರಾದ ತಿಮ್ಮರಾಯಪ್ಪನವರು, ಮತ್ತು ನಮ್ಮ ಗುರುಗಳಾದ ಬಸವಣ್ಣವರು ಎಲ್ಲ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಾಗ ನಾವೆಲ್ಲ ಸಮಾಜದಿಂದ ಒಮ್ಮತದಿಂದ ಇವತ್ತು ಒಪ್ಪಿಕೊಂಡು ನಾವೇನು ಇಷ್ಟು ದಿವಸ ಒಬ್ರಿಗೊಬ್ಬರು ಆಗದಿರೋ ಪಾರ್ಟಿ ವಿಚಾರಗಳಲ್ಲಿರ್ಬೋದು, ಸ್ವಂತ ವಿಚಾರಗಳಲ್ಲಿರ್ಬೋದು, ಎಲ್ಲ ವಿಚಾರಗಳನ್ನು ದ್ವೇಷ ಕಟ್ಕೊಂಡು ನಾವು ಕಾಲ ಕಳೀತಾ ಇದ್ವಿ. ಅದೆಲ್ಲ ಮುಗಿಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಅಣ್ಣ ತಮ್ಮನ ಥರ ಬಾಳಬೇಕು. ಏನೇ ವಿಚಾರ ಬಂದರೂ ನಾವು ಕೂತ್ಕೊಂಡು ಅದನ್ನು ಬಗೆಹರಿಸಿ ಜನಸಾಮಾನ್ಯರಿಗೆ ತೊಂದರೆ ಇಲ್ದಿರೇ ಅವ್ರಿಗೆ ಒಳ್ಳೆ ಥರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ತಿಮ್ಮರಾಜು, ನಮ್ಮ ತಿಮ್ಮರಾಯಪ್ಪ, ಬಸವಣ್ಣ ಎಲ್ಲ ಸೇರಿ ಇವತ್ತು ಇಲ್ಲಿ ನಾವು ಸಭೆಯನ್ನು ಸೇರಿದ್ದೀವಿ. ಈ ಸಭೆಗೆ ನಮ್ಮ ಆತ್ಮೀಯರು, ಮಾಧ್ಯಮದವರು ಎಲ್ಲ ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಹಿಂದೆ ಘಟನೆಗಳು ನಮ್ಮ ಪಂಚಾಯಿತಿಯಲ್ಲಿ ತುಂಬ ಚೆನ್ನಾಗಿರೋಂಥ ಪಂಚಾಯಿತಿ ಇವತ್ತು ಅಧೋಗತಿಗೆ ಹೋಗಿದೆ. ಮುಂದಿನ ದಿನಗಳಲ್ಲಿ ಆ ರೀತಿ ಯಾವುದೇ ಕಾರಣಕ್ಕೂ ಆಗೋಕ್ಕೆ ನಾವು ಬಿಡೋದಿಲ್ಲ. ನಾವು ಒಗ್ಗಟ್ಟಾಗಿರ್ತೀವಿ, ಒಮ್ಮತದ್ದಾಗಿರ್ತೀವಿ. ಯಾರೇ ಬಂದು ನಮಗೆ ಉಳಿ ಹಿಂಡಿದ್ರೂ ಕೂಡ ನಾವು ಅದನ್ನು ಸಹಿಸದೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಮುಂದೆ ಹಿಂದೆ ಯಾವ ರೀತಿ ನಮ್ಮ ಪಂಚಾಯಿತಿ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡು ಹೋಗ್ತಾ ಇದ್ವೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ತೊಡ್ಕೊಂಡು ಹೋಗಿ ಜನಸಾಮಾನ್ಯರಿಗೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಯಾರೇನೇ ಹೇಳಿದ್ರೂ ಅದನ್ನು ಕಿವಿಗೊಡದೆ ಕೆಲಸವನ್ನು ಮಾಡ್ತೇವೆ ಅಂತೇಳಿ ನಾವು ಸಂಪೂರ್ಣವಾಗಿ ಇವತ್ತು ಇಲ್ಲಿ ಬಂದು ತಮ್ಮ ಮುಂದೆ ನಾವು ಮಾತಾಡೋಕ್ಕೆ ಇಚ್ಛಿಸಿದ್ದೇವೆ. ಅದೇ ರೀತಿ ಏನು ಹಿಂದೆ ಘಟನೆಗಳು ನಡೆದಿದ್ದು ಕೆಲವು ಗ್ರಾಮ ಸಭೆ ಇರ್ಬೋದು, ಪಂಚಾಯಿತಿಯಲ್ಲಿ ಮೀಟಿಂಗ್ಗಳಲ್ಲಿ ಇರ್ಬೋದು, ಕೆಲವು ಮಿಸ್ಟೇಕ್ಗಳಾಗಿರ್ಬೋದು, ಆ ಮಿಸ್ಟೇಕ್ಗಳನ್ನು ನಾವಿವತ್ತು ಮುಂದೆ ಆಗದಿದ್ದಂಗೆ ನಾವು ತಿದ್ದುಕೊಂಡು ಕೆಲಸವನ್ನು ಮಾಡ್ತೇವೆ. ಏನು ಸಣ್ಣ ಪಣ್ಣ ಏನು ಕೆಲವು ಕೇಸ್ಗಳು ಸಮೇತ ಇತ್ತು ಅದನ್ನೆಲ್ಲ ನಾವು ಬಗೆಹರಿಸ್ಕೊಂಡು ಇವತ್ತು ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಮುಂದಿನ ಎಲೆಕ್ಷನ್ನು ನಮ್ಮ ಪಂಚಾಯಿತಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಯಾರು ನಮ್ಮ ನಾಯಕರು ಇರ್ತಾರೋ ಅವರು ಸಹಿ ಅನ್ನೋ ರೀತಿ ಕೆಲಸವನ್ನು ಮಾಡಿ ನಾವು ಒಗ್ಗಟ್ಟು ಕೆಲಸ ಮಾಡ್ತೇವೆ ಅಂತೇಳಿ ನಾನು ಈ ಸಭೆಯಲ್ಲಿ ಎಲ್ಲರ ಮುಂದೆ ಆಶಿಸ್ತಾ ಇದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ. ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತು. ಯಾಕೆಂದರೆ ನನ್ನ ತಪ್ಪು ಅವನ ತಪ್ಪು ಅದು ನಾನು ಇಲ್ಲಿ ಹೇಳೋಕ್ಕೆ ಬಯಸಲ್ಲ. ಸಣ್ಣ ತಪ್ಪುಗಳಾಗಿದೆ, ಸಣ್ಣ ಮಿಸ್ಟೇಕ್ಗಳಾಗಿದೆ, ಅದನ್ನೆಲ್ಲ ನಾವು ಅರ್ತ್ಕೊಂಡಿದ್ದೀವಿ. ಮುಂದೆ ಸಂಘಟನೆ ಏನು ಇಲ್ಲ, ಮುಂದೆ ಹಿಂದೆ ಸಂಘಟನೆ ಮಾಡ್ತಾಯಿದ್ವೋ ನಾವು ಸಂಘಟನೆಯಲ್ಲಿ ತೊಡೆದಟ್ಟಿ ಕೆಲಸ ಮಾಡಿದ್ದಂಥ ನಾವು ವ್ಯಕ್ತಿಗಳು ಕಾರ್ಯಕರ್ತರು. ಈಗ ಮೊನ್ನೆ ಲಾಸ್ಟ್ ಎಲೆಕ್ಷನಲ್ಲಿ ನಾವು ಮಾನಸಿಕವಾಗಿ ಹಿಂಸೆ ಪಟ್ಟು ಆಚೆ ಬರೆದಿದ್ದಂಗೆ ಆಗಿ ನಾವು ಸಂಘಟನೆ ಮಾಡೋಕ್ಕಾಗ್ದಿರಾ ನಾವು ಎಲ್ಲೋ ಹಿಂದೆ ಹೋಗಿದ್ದೀವಿ. ಆ ಘಟನೆಗಳು ಮುಂದೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇವತ್ತು ತಮ್ಮ ಮುಂದೆ ಬಂದಿದ್ದೀವಿ. ನಾವು ಎಮ್ ಪಿ ಎಲೆಕ್ಷನೇ ಅಂತಲ್ಲ, ನಾವು ಲೈಫ್ ಲಾಂಗು ಮುಂದೆ ಅವ ತಿಮ್ಮರಾಜು ನನ್ನ ಶಿಷ್ಯನೇ, ಅವ್ನು ನನ್ನ ಜೊತೆಯಲ್ಲಿ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದ್ದನು. ಅವನಿಗೆ ಪಾಪ ಕೆಲವು ವಿಚಾರಗಳಲ್ಲಿ ಅವನಿಗೆ ಅರ್ಥ ಆಗಿತ್ತೋ ಇಲ್ಲೋ, ಅವನು ಪಾಪ ಅವನಿಗೂ ಸ್ವಲ್ಪ ಕೆಲವು ಜನ ಹೇಳ್ಕೊಡೋರು, ಮತ್ತೊಂದು ಅವನಿಗೂ ಹೇಳ್ಕೊಟ್ಟಿರೋಂಥ ಜನ ಜಾಸ್ತಿ ಇದ್ದಾರೆ. ನನಗೇನಾದ್ರು ಹೇಳ್ಕೊಟ್ಟಿದ್ರೆ ನಾನು ತಿದ್ಕೊತೀನಿ, ತಿದ್ದುಕೊಂಡು ಜೊತೆಯಲ್ಲಿ ಕೆಲಸ ಮಾಡಬೇಕು. ಮುಂದೆ ಪಂಚಾಯಿತಿಯಲ್ಲಿ ನಮ್ಮ ಕಸ್ಬಾದಲ್ಲಿ ಪಂಚಾಯಿತಿ ಅನ್ನೋದಕ್ಕಿಂತ ನಮ್ಮ ಕಸ್ಬಾ ಹುಬ್ಳಿಯಲ್ಲಿ ಎಲ್ಲ ಪಂಚಾಯಿತಿಗಳನ್ನು ನಾವು ಸಂಘಟನೆ ಮಾಡಿ ಎಮ್ ಪಿ ಎಲೆಕ್ಷನ್ ಬರುತ್ತೆ, ಜೆಡ್ ಪಿ ಬರುತ್ತೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಎಲ್ಲ ಎಲೆಕ್ಷನ್ಗಳು ನಾವು
ಆ ಮುಂಚೆಯಲ್ಲಿ ನಿಂತ್ಕೊಂಡು ಕೆಲಸವನ್ನು ಮಾಡಿ ಒಳ್ಳೆ ಮತವನ್ನು ಕೊಡಬೇಕು ಅಂತ ಕೊಡಿಸ್ತೀವಿ ಅಂತೇಳಿ ನಾನು ಇಲ್ಲಿ ಸಾಮೂಹಿಕವಾಗಿ ಹೇಳ್ತೇನೆ. ಸಾರ್ವಜನಿಕ ಸಭೆಗಳಲ್ಲೆಲ್ಲ ಅವಾಚ್ಯ ಶಬ್ದಗಳಿಂದ ನಿಂದೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರಿ, ಎಲ್ಲ ಮಾಡಿದ್ವಿ. ಆದ್ರೆ ಇವಾಗ ಒಂದಾಗ್ತಾ ಇರೋದು ಬೆಳವಣಿಗೆ ಏನು ಅಲ್ಲ. ನಾನು ಕಂಪ್ಲೇಂಟು ಅಂತ ಸ್ಟೇಷನಲ್ಲಿ ಕೊಟ್ಟಿರೋದು ನಿಜ, ಮತ್ತೆ ಬೇರೆ ಕಡೆಯಲ್ಲೂ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಲಿಲ್ಲ. ಅದು ತಿಮ್ಮರಾಜು ಪಾಪ ಅವನು ಯಾರೋ ಹಿಂದೆಗಡೆ ಪುಷ್ ಮಾಡಿ ಕೊಡಿಸಿದ್ರು, ಅದು ಇವತ್ತು ಮುಗ್ದೋದ ಕತೆ. ಅದನ್ನು ಇವತ್ತು ನಾವು ಸಾಲ್ವ್ ಮಾಡ್ಕೊಂಡಿದ್ವಿ, ಮುಂದಿನ ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ಚೇರ್ಮನ್ ಆಗೋದು ಬಿಡೋದು ನಾವೆಲ್ಲ ಸಭೆ ಸೇರಿ ಒಂದು ತೀರ್ಮಾನ ತಗೊತೀವಿ. ಈಗ ಎಲ್ರಿಗೂ ಆಸೆ ಇರುತ್ತೆ, ಇಲ್ಲ ಅಂತೇಳಿಲ್ಲ, ನಾನು ಆಗಿದ್ದೀನಿ, ಎಟ್ ಟೈಮ್ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಯಾರ್ಯಾರಿದ್ದಾರೆ ಕೂತು ನಾವು ಯಾರನ್ನ ಮಾಡಬೇಕು, ಯಾರನ್ನ ಚೇರ್ಮನ್ ಮಾಡಬೇಕು, ಯಾರು ವೈಸ್ ಚೇರ್ಮನ್ ಮಾಡಬೇಕು, ನಾವೆಲ್ಲ ಒಮ್ಮತದಿಂದ ತೀರ್ಮಾನ ತಗೊಂಡು ನಾವು ಡಿಸೈಡ್ ತಗೊಂಡು. ಪ್ರಪ್ರಥಮವಾಗಿ ಈ ದಿನ ಒಂದು ಆತ್ಮ ಸಮ್ಮಿಲನ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಒಂದು ಈ ಸಮ್ಮಿಲನ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿರೋದಕ್ಕೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇದು ನೆಕ್ಸ್ಟ್ ಕರ್ಪೂರ್ ಪಂಚಾಯಿತಿಯ ಮುನ್ನುಡಿ ಅಂತ ಹೇಳೋದಕ್ಕೂ ಬಯಸ್ತೇನೆ. ಯಾಕಂದರೆ ಇವತ್ತು ನಮ್ಮ ಹಿರಿಯರು ನಮ್ಮ ಮುಖಂಡರು ಅವ್ರು ಹೇಳಿದ್ರು, ಮೊದಲು ನನ್ನ ಶಿಷ್ಯನಾಗೇ ಇದ್ದ ಅಂತ, 100% ಖಂಡಿತ ಶತಸಿದ್ದ. ನಾವು ಪಕ್ಷದ ಒಂದು ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡಿದ್ದೀವಿ. ಒಂದು ಗ್ರಾಮ ಪಂಚಾಯತಿಗೆ ಸೀಮಿತ ಆಗದಿರ ಕಸಬಾ ಹೋಬಳಿ ಮಟ್ಟಕ್ಕೆ, ರಾಜ್ಯದ ಮಟ್ಟಿಗೆ ನಮ್ಮ ಹೆಸರನ್ನ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿ ನಾವು ಪಕ್ಷಕ್ಕೆ ದುಡಿದಿದ್ದೀವಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ವೈಯಕ್ತಿಕವಾಗಿರ್ಬೋದು ಅಥವಾ ಪಕ್ಷದಿಂದ ಇರ್ಬೋದು, ನಮಗೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಪಕ್ಷ ಇವತ್ತು ನಮ್ಮ ಪಂಚಾಯತಿಯಲ್ಲಿ ಹಿನ್ನಡೆ ಆಗಿದೆ ಅನ್ನೋದಕ್ಕೆ ನಾನು ಖಂಡಿತ ಒಪ್ಕೊಳ್ತೇನೆ. ಯಾಕಂದರೆ ಅಲ್ಲಿಗೆ ಹೇಳಿದ್ರು ಕೆಲವರು ಒಂದು ಮಾತಿಗೆ ನಾವು ಹುಳಿ ಹಿಂಡಿ ಇರ್ಬೋದು ಇದೆಂದು ಇರ್ಬೋದು ಅಂತ. ಅವರ ಬೆಳೆ ಬೇಯಬೇಕಂದ್ರೆ ಉಪ್ಪು ನೀರು ಬೇಡ, ಸೀನೀರು ಬೇಕು, ನೀವು ಸೀನೀರು ರಾಜಣ್ಣವರು ಅಂತ ಅವ್ರಿಗೂ ಹೇಳಿರ್ಬೋದು, ತಿಮ್ಮರಾಜ್ ಅವರೇ ನೀವು ಸೀನೀರು ಅಂತ ನನಗೂ ಹೇಳಿರ್ಬೋದು. ಆದರೆ ಅವ್ರ ಆಟ ಇವತ್ತಿಗೆ ಕೊನೆ ಅಂತ ಹೇಳೋದು ಬಯಸ್ತೇನೆ. ಇನ್ನು ಮುಂದೆ ಯಾರದೇ ಮಾತಿಗೆ ನಮ್ಮ ರಾಜಣ್ಣ ಆಗಿರ್ಬೋದು ನಾನಾಗಿರ್ಬೋದು ಕಿವುಗೊಡುವ ಮಾತೇ ಇಲ್ಲ. ನೇರವಾಗಿ ಪಕ್ಷದ ಸಂಘಟನೆ, ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕರ್ಪೂರ್ ಪಂಚಾಯತಿ ಏನು BJP ಭದ್ರಕೋಟೆ ಅಂತ ಆಗಿತ್ತು, ಆ ಭದ್ರಕೋಟೆಯನ್ನು ಇನ್ನೂ ಗಟ್ಟಿಪಡಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತೀವಿ. ಯಾಕಂದರೆ ಇಷ್ಟು ದಿನ ನಾವು ನೋಡ್ತಾ ಇದ್ವಿ, ನಾವು ಪ್ರತಿಯೊಂದು ಸಾಲಿ ಯಾರಿಗೆ ಅಧಿಕಾರ ಕೊಟ್ಟರೂ ಅದು ಅನ್ಯ ಪಕ್ಷದವ್ರಿಗೆ ನಾವು ಕೊಟ್ಕೊಂಡೋಗಿರೋದು. ಇವತ್ತು ಹೇಳಿದ್ರೆ ನೆಕ್ಸ್ಟು ತಿಮ್ಮರಾಜ್ ಅವ್ರನ್ನ ನೀವು ಚೇರ್ಮನ್ ಮಾಡಬೇಕು ಅಂತ ಹೊಂದಾಣಿಕೆ ಮಾಡ್ಕೊಂಡಿದ್ರ ಅಂತ, ಖಂಡಿತ ಸುಳ್ಳು. ನಾನು ಚೇರ್ಮನ್ ಆಗಬೇಕಂತ ಹೇಳಿದ್ರೆ ರಾಜಣ್ಣ ಆದ ತಕ್ಷಣ ನೆಕ್ಸ್ಟ್ ನಾನೇ ಆಗ್ಬೋದಾಗಿತ್ತು. ನಾವು ಹೊಂದಾಣಿಕೆ ಇದ್ದಿದ್ರೆ ನಮ್ಮ ಪಕ್ಷದವರೇ ಯಾವತ್ತಿದ್ರೂ 100 ವರ್ಷ ಹೋದ್ರೇನು BJP ಪಕ್ಷದವರೇ ಅಲ್ಲಿ ಚೇರ್ಮನ್, ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ನಮ್ಮದು BJP ಭದ್ರಕೋಟೆ ಕರ್ಪೂರ್ ಪಂಚಾಯಿತಿ. ಮನೆ ಎಲೆಕ್ಷನಲ್ಲೂ ನೀವು ನೋಡಿರ್ಬೋದು, ಯಾವುದೇ ಒಂದು ಆಶ್ವಾಸನೆ ಕೊಟ್ಟರೇನು ಸರ್ಕಾರ, ಯಾವುದೇ ಒಂದು ಯೋಜನೆಗಳು ರೂಪಣೆ ಮಾಡಿದ್ರೇನು, ಅವ್ರ ವಾರ್ಡ್ ಆಗಿರ್ಬೋದು ದಿನ್ನೂರು, ಆಲ್ದೇನಹಳ್ಳಿ 1, ಆಲ್ದೇನಹಳ್ಳಿ 2 BJPನೇ ಲೀಡ್ ಕೊಟ್ಟಿರ್ತಕ್ಕಂತಹ ಬೂತ್ ಅದು. ಅಲ್ಲೂ ನಾವು ಇನ್ನಡೆ ಬಯಸಿಲ್ಲ. ಯಾವುದೇ ಅವರು ಯಾವುದ್ಯಾವುದೋ ಕೊಟ್ಟಿರ್ಬೋದು ಯೋಜನೆಗಳು, ಇವತ್ತು ಆ ಯೋಜನೆಗಳೆಲ್ಲ ವಿಫಲ ಆಗಿ ಸರ್ಕಾರದಿಂದ ಒಂದು ಗ್ರಾಮದಲ್ಲಿ ಒಂದೇ ಒಂದು ಕಾರ್ಯಕ್ರಮ, ಒಂದು ಕೆಲಸ, ಒಂದು ಗುದ್ಲಿ ಪೂಜೆ ಆಗದೇ ಇರ್ತಕ್ಕಂಥ ಏಕೈಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸರ್, ಆ ಮಿಲನದ ಬಗ್ಗೆ ನಾನು ಮಾತಾಡ್ತಾ ಇರೋದು, ನಾವು ಒಮ್ಮತವಾಗಿದ್ದರೆ ನಾವಿನ್ನೂ ಹೆಚ್ಚಿಗೆ ಲೀಡ್ ಕೊಡುವ ಮುಖಾಂತರ ನಮ್ಮ ಸರ್ಕಾರನ ಆಯ್ಕೆ ಮಾಡೋದರಲ್ಲಿ ನಮ್ಮದು ಪ್ರಮುಖವಾದಂಥ ಪಾತ್ರ ಇರ್ತಾ ಇತ್ತು. ಆದರೆ ಇವತ್ತು ಪಂಚಾಯತಿನಲ್ಲಿ ನಾವು ಹಿನ್ನಡೆ ಆಗಿರೋದು ನಮ್ಮ ನಮ್ಮ ವೈಯಕ್ತಿಕವಾಗಿ, ಏನು ಕೆಲವರು ಕಿವಿ ಹಿಂಡುವ ಕೆಲಸ, ಉಳಿ ಹಿಂಡುವ ಕೆಲಸ ಮಾಡಿದ್ರು, ಇದರಿಂದ ಭಿನ್ನಾಭಿಪ್ರಾಯ ಬಂದು ನಾವು ಬೇರೆ ಆಗಿದ್ದೀವಿ ಹೊರತು ನಮ್ಮ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ವಿಚಾರಕ್ಕೆ ಇವತ್ತು ಪಕ್ಷ ಹಿನ್ನಡೆ ಆಗ್ತಾ ಇದೆ. ಇದನ್ನು ನಾನು ಆತ್ಮಾವಲೋಕನ ಮಾಡಿಕೊಂಡು ನಾನು ಮಾಡ್ಕೊಂಡಿದ್ದೀನಿ, ನಮ್ಮ ರಾಜಣ್ಣವರು ಮಾಡ್ಕೊಂಡಿದ್ದಾರೆ. ಈಗ ಉದಾಹರಣೆ ನಿಮ್ಗೆ ಕೊಡ್ತೀನಿ, ನಮ್ಮ ಇದೇನು ನಮ್ಮ ಈಗ 3ನೇ ಅವಧಿಯಲ್ಲಿ ಅಧ್ಯಕ್ಷರಾದರು, ಈಗ ಪ್ರೆಸೆಂಟ್ ಅಧ್ಯಕ್ಷರಿದ್ದಾರೆ, ಇವರ ಅವಧಿನಲ್ಲಿ ಏನು 2000 ರೂಪಾಯಿಯನ್ನು ಅನುದಾನ ಬಿಟ್ಟರು ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ, ಆ ಕಾರ್ಯಕ್ರಮವನ್ನು ತಾವು ನೋಡಿರ್ಬೋದು ಪಂಚಾಯಿತಿ ಹತ್ರ. ಏನು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಇದ್ದಂಗೆ ಇರಲಿಲ್ಲ, ಅದು ಒಂದು ಪಕ್ಷದ ಸೀಮಿತವಾದಂಥ ಕಾರ್ಯಕ್ರಮ ರೀತಿಯಲ್ಲಿ ನಾವು ಅಲ್ಲಿ ನೋಡಿದ್ವಿ. ಯಾವುದೇ ಒಂದು ಸದಸ್ಯರನ್ನು ತೊರೆದು, ಗ್ರಾಮ ಪಂಚಾಯಿತಿ ಆಡಳಿತವನ್ನು ತೊರೆದು ಕಾಂಗ್ರೆಸ್ ಮುಖಂಡರು ನಡೆಸಿದಂಥ ಕಾರ್ಯಕ್ರಮ, ಇವತ್ತು ಪ್ರಧಾನಮಂತ್ರಿಯವರ ಒಂದು ವಿಕಾಸ ರಥಯಾತ್ರೆ ನಡೀತಾ ಇದೆ. ಅದೇ ರಥಯಾತ್ರೆ ಎಲ್ಲ ಪಂಚಾಯತಿಗೆ ಹೋಗೋ ಹತ್ರ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಮಗೆ ಈಗ ನಾನು ಮೊಬೈಲು ನಮ್ಮ ಪಂಚಾಯತಿ ಗ್ರೂಪ್ನೂ ತೋರಿಸ್ತೀನಿ. ಭಾನುವಾರ ನಮ್ಮ ಪಂಚಾಯತಿಯಲ್ಲಿ ಕಾರ್ಯಕ್ರಮ ನಡೆದಿದೆ, ಒಂದು ಸದಸ್ಯರಿಗೆ ಗಮನಕ್ಕೂ ಇಲ್ಲ.
ಒಂದು ಸಾರ್ವಜನಿಕರ ಗಮನಕ್ಕೂ ಇಲ್ಲ. ಪಂಚಾಯಿತಿ ಮುಂದೆ ಪೆಂಡಲ್ ಹಾಕಿ ಯಾರಿಗೂ ಗಮನಕ್ಕೆ ಬರ್ದಿರ ಒಂದು ರಾಷ್ಟ್ರೀಯ ಕಾರ್ಯಕ್ರಮವನ್ನು ಜನರಿಗೆ ತಲುಪುವಲ್ಲಿ ಯಶಸ್ವಿಯಾದಂತಹ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕೊಡುಗೆಗಳನ್ನ ಮುಚ್ಚುಮರೆ ಮಾಡುವಲ್ಲಿ ಸರ್ಕಾರಿ ಅಧಿಕಾರಿಗಳು ಮಲತಾಯಿ ಧೋರಣೆ ತೊಡ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ದಾಗ ಇರಬೇಕಾದ್ರೆ ನಮಗೂ ಎಲ್ಲ ಒಂದು ಹತ್ರ ನೋವಾಗ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಕಿತ್ತಾಡ್ದಿಂದ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲದಿರೋದ್ರಿಂದ ಇವತ್ತು ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ನಮ್ಮ ಜನರಿಗೆ ತಲುಪುವಲ್ಲಿ ನಾವು ವಿಫಲ ಆಗ್ತಾ ಇದ್ದೀವಿ. ಇದನ್ನೆಲ್ಲ ಮನಗಂಡು ಹೋದ ತಿಂಗಳು ನಮ್ಮ ರಾಜೇಗೌಡನವ್ರು ನೇರವಾಗಿ ನನಗೆ ಕಾಲ್ ಮಾಡಿದ್ರು, ನೋಡಪ್ಪ ನಾವು ಕಿತ್ತಲಾಡ್ಕೊಂಡು ಇವತ್ತು ಕೇಸ್ ಇದೆ ಏನು ಅಂತ. ಅಣ್ಣ ನೀವು ಹೋಗಿ ಅಟೆಂಡ್ ಮಾಡಿರಿ, ನಾನು ನೋಟಿಸ್ ಬಂದ ತಕ್ಷಣ ನಾನು ಬರ್ತೀನಿ. ನಾವು ಒಗ್ಗಟ್ಟಾದರೆ ನಮ್ಮ ಪಕ್ಷ ಒಗ್ಗಟ್ಟಾಗ್ತೈತೆ. ಮುಂದಿನ ಬರುವ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಒಂದು ಎಂ ಪಿ ಎಲೆಕ್ಷನ್ ಇರ್ಬೋದು, ಎಲ್ಲ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಕರ್ಪೂರ್ ಪಂಚಾಯಿತಿ ಕಸಬಾ ಹೋಬಳಿನಲ್ಲಿ ಉನ್ನತ ಮಟ್ಟಕ್ಕೆ ಯಶಸ್ವಿಯಾಗಿ ಲೀಡ್ ಕೊಡುವಲ್ಲಿ ನಾವು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತೀವಿ. ಇವತ್ತು ನಾವಿಬ್ಬರು ಇಲ್ಲಿ ವೈಯಕ್ತಿಕವಾಗಿ ಇಬ್ಬರು ಮಾತಾಡಿ ಕೂತ್ಕೊಂಡಿರ್ತಕ್ಕಂಥ ಒಂದು ಪ್ರೆಸ್ ಮೀಟ್ ಇದು. ಯಾವುದೇ ಒಬ್ಬರ ಅಭಿಪ್ರಾಯವನ್ನಾಗಲಿ ನಾವು ಕೇಳೋದವರಲ್ಲ, ಯಾರನ್ನೂ ಒಬ್ಬರನ್ನ ನಾವು ತಿಳ್ಕೊಂಡು ಕೂತ್ಕೊಂಡವರಲ್ಲ. ನಮ್ಗೆ ಇಷ್ಟು ಜನ 101 ಜನ ನಂಗೆ ಹೇಳ್ತಾ ಇದ್ರು, ರಾಜಣ್ಣವ್ರಿಗೆ ಹೇಳ್ತಾ ಇದ್ರು. ಆದರೆ ಇದು ವಿಶ್ವಾಸದ ಒಂದು ಹೊಂದಾಣಿಕೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಒಡೆಯುವಂಥ ಕೆಲಸ ಯಾರ ಕೈಯಿಂದನೂ ಹರಿಹರ ಬ್ರಾಹ್ಮಣ ಕೈಯಿಂದನೂ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಮುಂದೆ ಹೊಂದಾಣಿಕೆಯಾಗಿ ಹೋಗ್ತೇವೆ. ಉನ್ನತವಾದಂಥ ಕಾರ್ಯಕ್ರಮವನ್ನು ತರುವಲ್ಲಿ ಈ ಸರ್ಕಾರದ ವಿಫಲತೆಯನ್ನು ಪಂಚಾಯಿತಿಯಲ್ಲಿ ಯಾವುದೇ ವಿಫಲ ಆದ್ರೇನು ಅದನ್ನು ಎತ್ತು ತೋರಿಸಿ ನಮ್ಮ ಸಾರ್ವಜನಿಕರಿಗೆ ಬೇಕಾದಂತಹ ಒಂದು ಸೌಲಭ್ಯವನ್ನು ಕೊಡುವಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ಮತ್ತೆ ಇವರ ಅಧ್ಯಕ್ಷ ಗ್ರಾಮ ಸಭೆಯಲ್ಲಿ ಸಹ ನೀವೇ ಗಲಾಟೆ ಮಾಡಿದ್ರಿ, ಸರಿ ಇಲ್ಲ ಇವರು ಅನುದಾನ ಕೊಡ್ತೀರ ಅಂತ. ಇವತ್ತು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡ್ರಿ ಸರ್? ಮುಂದೆ ಏನು ಹೊಂದಾಣಿಕೆ ಕಾರಣ ಏನು ಸರ್? ಸರ್ ಆ ವಿಚಾರ ನಮ್ಗೆ ಈಗ ವಿವರವಾಗಿ ಹೇಳಿದೆ. ನಂದು ತಪ್ಪಿರ್ಬೋದು, ರಾಜಣ್ಣವ್ರದ್ದು ತಪ್ಪಿರ್ಬೋದು, ಆದರೆ ನಮ್ಮ ಸ್ವಪ್ರತಿಷ್ಠೆಯಿಂದ ಇವತ್ತು ಹಾನಿ ಆಗ್ತಾ ಇರೋದು ನನ್ನ ಕುಟುಂಬಕ್ಕೆ ಆಗ್ತಾ ಇಲ್ಲ, ಅವ್ರ ಕುಟುಂಬಕ್ಕೆ ಆಗ್ತಾ ಇಲ್ಲ, ಆಗ್ತಾ ಇರೋದು ನಮ್ಮ ಪಕ್ಷಕ್ಕೆ. ಇವತ್ತೇನು ಪಕ್ಷದ ಹಿನ್ನಡೆ ಆಗ್ತಾ ಇದೆ, ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಇವತ್ತು ಇಬ್ಬರು ಆಲೋಚನೆ ಸಮಾಲೋಚನೆ ಮಾಡಿ ಇವತ್ತು ಈ ನಿರ್ಧಾರ ತಗೊಂಡಿದ್ದೀವಿ. ಸರ್ ಖಂಡಿತ ಗೊತ್ತಿತ್ತು, 100% ಗೊತ್ತಿತ್ತು. ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿತ್ತು, ಆದರೆ ಈ ಮಟ್ಟಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ನಾವು ಕನಸು ಮನಸ್ಸಲ್ಲಿ ಊಹೆ ಸಹ ಮಾಡಿರಲಿಲ್ಲ. ಇನ್ನು ಮುಂದೆ ಅತ್ಯುನ್ನತವಾದಂಥ ಆಡಳಿತವನ್ನು ಕೊಡ್ತೀವಿ, ಅಣ್ಣ ತಮ್ಮಂದ್ರ ರೀತಿ ಹೋಗ್ತೀವಿ, ಗುರು ಶಿಷ್ಯಂದ್ರ ಥರ ಹೋಗ್ತೀವಿ, ಉತ್ತಮವಾದಂಥ ಆಡಳಿತ ಕೊಡ್ತೀವಿ. ಸರ್ ನಾನು ಜೀವ ಇರೋ ತನಕನು ಬಿ ಜೆ ಪಿ, ರಕ್ತ ಕುಯ್ದ್ರೂ ಬಿ ಜೆ ಪಿ, ನಾನು ಅಧ್ಯಕ್ಷನಾದ್ರೂ ಬಿ ಜೆ ಪಿ, ಸದಸ್ಯತ್ವ ತೊರೆದ್ರೂ ಬಿ ಜೆ ಪಿ. ಸರ್ ಆ ಬದಲಾವಣೆಗೆ ಕಾರಣ ಇಷ್ಟೊತ್ತು ನಾನು ಉದಾಹರಣೆ ಕೊಟ್ಟೆ, ತಾವು ತಡವಾಗಿ ಬಂದರೆ ಆ ಬದಲಾವಣೆ ಕಾರಣ ನಾವು ಬಿ ಜೆ ಪಿ ಭದ್ರಕೋಟೆಯನ್ನು ಅನ್ಯ ಪಕ್ಷಗಳು ಯಾವ ರೀತಿ ನಮ್ಮ ಒಂದು ಇದು ಒಡೆದೋಗಿರೋ ಸಂಸಾರವನ್ನು ಯಾವ ರೀತಿ ಬಳಸ್ಕೊತಾ ಇದ್ದಾರೆ, ನಮ್ಮ ಪಕ್ಷದ ಒಂದು ಒಂದು ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ಯಾವ ರೀತಿ ಮುಂದುವರಿತಾ ಇದ್ದಾರೆ ಅನ್ನೋದನ್ನ ಉದಾಹರಣೆನೂ ಕೊಟ್ಟೆ. 100% ಯಾವುದೇ ರೀತಿ ಗ್ರಾಮಸಭೆ ಅಲ್ಲ, ವೈಯಕ್ತಿಕವಾಗಿ ಅಲ್ಲ, ಪಕ್ಷದ ವಿಚಾರದೂ ಅಲ್ಲ, ಯಾವುದ್ರಲ್ಲೂ ನಾವು ಕಿತ್ತಲಾಡಲ್ಲ. ಸರ್ ಡಾಕ್ಯುಮೆಂಟ್ ವಿಚಾರದಲ್ಲಿ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ, ತಪ್ಪು ಯಾರು ಮಾಡಿದ್ರು ತಪ್ಪೇ ಅನ್ನುವಂಥ ವೈಯಕ್ತಿಕವಾಗಿ ಅಲ್ಲ, ನಾವು ಎಲ್ಲ ಇದರಲ್ಲೂ ನಾವು ರೆಡಿ ಇರ್ತೀವಿ. ತಪ್ಪು ಮಾಡಿ ತಪ್ಪೇ ಅಂತಲೇ ನಾವು ವಾದ ಮಾಡ್ತೀವಿ. ಯಾಕಂದರೆ ನೇರವಾದಿ ಲೋಕ ವಿರೋಧಿ, ಅವರು ನೇರವಾಗಿ ಮಾತಾಡ್ತಾರೆ, ನಾವು ನೇರವಾಗಿ ಮಾತಾಡಿದ್ದೀವಿ, ಅದರಲ್ಲಿ ಇನ್ನೇನು ಇದು ಸಮಸ್ಯೆ ಇಲ್ಲ. ಕುಟುಂಬ ಅಲ್ಲಿ ಕಿತ್ತಲಾಡ್ತೀವಿ, ಇಟ್ಟು 4 ಗೋಡೆ ಮಧ್ಯೆಯಲ್ಲಿ ಆಚೆ ಕಡೆ ಏನು ಸರ್? ಸರ್ ನಿಮ್ಮ ಪ್ರಶ್ನೆಗೆ ಮುಂದಿನ ತಿಂಗಳಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಎಷ್ಟು ಜನ ಬಿ ಜೆ ಪಿ ಸದಸ್ಯರು ಅನ್ನೋದನ್ನ ಗುಂಪುಗಾರಿಕೆ ಇಲ್ಲದಿರ ಒಗ್ಗಟ್ಟಿನ ಮಂತ್ರದ ಮುಖಾಂತರ ತಮ್ಗೆ ತೋರಿಸ್ಕೊಡ್ತೀನಿ. ಸರ್ 100% ಸರ್ ಏನಿಲ್ಲ, ಅವ್ರು ಯಾವುದೇ ಅವ್ರು ಏನು ಕೇಳ್ಕೊಂಡಿದ್ದಾರೆ, ಅವ್ರ ಯಾವುದೇ ಏನಿದೆ ಆ ಯಾವುದೇ ಅವ್ರು ಪೂರೈಸ್ತಾರೆ, ಅವ್ರು ಹೇಳಿದ ಮಾತ್ರ ರೀತಿ ನಡ್ಕೊಳ್ತಾರೆ. ಸರ್ ನಾವು ಕಾಂಗ್ರೆಸ್ ನೆಚ್ಚು ಇಲ್ಲ, ಅದೇ ಈಗಿರೋ ಅಧ್ಯಕ್ಷರು ಕಾಂಗ್ರೆಸ್ ಬಾವುಟನ ಹಿಡಿದಿರ್ತಕ್ಕಂಥದ್ದು ಒಂದೇ ಒಂದು ದೃಶ್ಯಾವಳಿ ತಾವು ತೋರಿಸಿದ್ರೆ ಅದಕ್ಕೆ ತಲೆ ನಾನು ಬಗ್ಸ್ತೀನಿ. ಸರ್ ಇಲ್ಲ, ವೈಯಕ್ತಿಕವಾಗಿ ಇಬ್ಬರೇ ರಾಜಿ ಆಗ್ತಾ ಇರೋದು.
ಯಾರ್ದು ಒತ್ತಡ ಇಲ್ಲ, ಯಾವುದೇ ಒಂದು ಮುಖಂಡರಿಲ್ಲ, ಯಾವುದೇ ಒಂದು ಪಕ್ಷದಿಂದ ಇಲ್ಲ. ನಾವು ವೈಯಕ್ತಿಕವಾಗಿ ನಮ್ಮ ಪಕ್ಷಕ್ಕೆ ಆಗ್ತಾ ಇರ್ತಕ್ಕಂಥ ಹಿನ್ನಡೆಯನ್ನು ಅರಿತು ನಾವೇ ಒಂದಾಗಿದ್ದೀವಿ. ಇಲ್ಲ ಸರ್, ನಮ್ದು ಏನು ಕಾನೂನು ಹೋರಾಟ ಇದೆ, ಎಲ್ಲ ಇವತ್ತು ಸಂಧಾನ ಆಗಿ ಎಲ್ಲ ರಾಜಿ ಮಾಡಿಕೊಳ್ಳುವ ಮುಖಾಂತರ ನಾವು ಇವತ್ತು ನಿಮ್ಮನ್ನು ಕರೆದು ಪ್ರೆಸ್ ಮೀಟ್ ಮಾಡಿದ್ದೀವಿ.